ನಮಸ್ಕಾರ ವೀಕ್ಷಕರೇ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಗಂ ಗಣಪತಗೆ ನಮಃ. ಸಂ ಸರಸ್ವತ್ಯೇ ನಮಃ. ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಇತ್ಯಾದಿಗಳಲ್ಲಿ ಹೊಸದಾಗಿ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ. ಬಹಳ ಧನ್ಯವಾದಗಳು. ತುಂಬಾ ತುಂಬಾ ಧನ್ಯವಾದಗಳು. ಇನ್ನು ಇವತ್ತಿನ ದಿವಸ ನಾನು ನಿಮಗೆ ರತ್ನಧಾರಣೆ ವಿಚಾರ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಅಂತ ಅನ್ಕೊಂಡಿದ್ದೇನೆ. ಮೊದಲನೇದಾಗಿ ರತ್ನಧಾರಣೆ ವಿಚಾರ ಯಾಕೆ ಹೇಳ್ತೇನೆ ಅಂದ್ರೆ, ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ನಾನು ಯಾವ ರತ್ನವನ್ನು ಧಾರಣೆ ಮಾಡಬೇಕು, ಇದು ಯಾವ್ದು ಒಳ್ಳೇದಾಗುತ್ತೆ, ಯಾವ್ದು ಕೆಟ್ಟದಾಗುತ್ತೆ, ಯಾವ್ದರಿಂದ ಕೆಟ್ಟದಾಗುತ್ತೆ, ಯಾವ್ದರಿಂದ ಒಳ್ಳೇದಾಗುತ್ತೆ, ಈ ತರಹ. ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಏನಂತಂದ್ರೆ, ಮೊದಲನೇದಾಗಿ ನಾವು ಧಾರಣೆ ಮಾಡ್ತಿರುವಂತಹ ರತ್ನ ಅದು ಒರಿಜಿನಲ್ ಅನ್ನೋದು ಮುಖ್ಯ. ಅದು ಒರಿಜಿನಲ್ ಅಂತಂದ್ರೆ ಇಟ್ ಶುಡ್ ಬಿ ಸರ್ಟಿಫೈಡ್. ಅದು ಸರ್ಟಿಫಿಕೇಶನ್ ಸರ್ಟಿಫೈಡ್ ಆಗಿರ್ತಕ್ಕಂಥ, ಅಂದ್ರೆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಅಪ್ರೂವ್ ಆಗಿರ್ತಕ್ಕಂತಹ ರತ್ನವನ್ನ ನಾವು ಧಾರಣೆ ಮಾಡಬೇಕು, ಮೊದಲನೇ ವಿಚಾರ. ಎರಡನೇ ವಿಚಾರ ಏನಂತಂದ್ರೆ, ನಾವು ಧರಿಸುವ ರತ್ನ ಏನಿದೆ, ಈ ರತ್ನ ನಮ್ಮ ಜಾತಕದ ಪ್ರಕಾರ ಎಷ್ಟರ ಮಟ್ಟಿಗೆ ಕೂಡಿ ಬರುತ್ತೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಯಾಕೆ ಅಂತಂದ್ರೆ ಕೆಲವರು ನವರತ್ನದ ಉಂಗುರಗಳನ್ನ ಹಾಕ್ತಂದ್ರೆ ಒಂಬತ್ತು ರತ್ನಗಳು ಇರುತ್ತೆ ಅದರೊಳಗಡೆ. ಅದರಿಂದ ನವರತ್ನಗಳು ಉಂಗುರವನ್ನು ಧಾರಣೆ ಮಾಡಬೇಕಾದ್ರೆ ಅದರಿಂದ ಏನೋ ಅದ್ಭುತವಾದಾಗುತ್ತೆ ಅನ್ನುವಂಥದ್ಕಿನ್ನೂ ನಮ್ಮ ಜಾತಕದ ಪ್ರಕಾರ ನಮಗೆ ಕೂಡಿ ಬರುವಂತಹ ಯಾವುದೋ ಒಂದು ರತ್ನವನ್ನು ನಾವು ಧಾರಣೆ ಮಾಡಿದ್ರೆ ಸಾಕು. ಆ ರತ್ನವನ್ನ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ನಮ್ಮ ಶಕ್ತಿಯಾನುಸಾರ ಧಾರಣೆ ಮಾಡುವಂಥದ್ದು ಬಹಳ ಮುಖ್ಯ. ಇಲ್ಲಿ ಯಾವುದನ್ನ, ಇಲ್ಲಿ ಇನ್ನೊಂದು ವಿಚಾರ ಇದೆ, ಯಾವುದನ್ನ ಬೆಳ್ಳಿಯಲ್ಲಿ ಧರಿಸಬೇಕು, ಯಾವುದನ್ನ ಬಂಗಾರದಲ್ಲಿ ಧರಿಸಬೇಕು ಅನ್ನುವಂಥದ್ದೆಲ್ಲ ಇದೆ. ಕೆಲವಿಷ್ಟು ಅನುಭವ ವೇದ್ಯ ಅಂದ್ರೆ ನಾವು ಅದಕ್ಕೆ ಸಂಪೂರ್ಣ ಶಾಸ್ತ್ರದ ಒಂದು ಆಧಾರದ ಶಾಸ್ತ್ರದ ನೆಲಗಟ್ಟಿನಲ್ಲೇ ಹೀಗೆ ಧರಿಸಬೇಕು ಅನ್ನುವಂಥದ್ದು ಕೆಲವಿಷ್ಟು ಕಡೆ ಆಧಾರ ಕೊಡೋದು ಕಷ್ಟ ಆಗ್ತದೆ. ಆದರೂ ಕೂಡ ಬಹಳ ಮುಖ್ಯವಾಗಿ ಉದಾಹರಣೆಗೆ ನಾನು ಕೊಡ್ತೇನೆ, ಶನಿ ಬ್ಲೂ ಸಫೈರ್ ನೀಲಿ ಮಣಿ ಅಂತ ಏನ್ ಹೇಳ್ತೇವೆ, ಅದನ್ನ ಸಾಮಾನ್ಯವಾಗಿ ಬಂಗಾರದಲ್ಲಿ ಧಾರಣೆ ಮಾಡಬಾರದು ಅಂತ ತಿಳಿದಿರತಕ್ಕಂಥ ಅನುಭವಿ ಗುರು ಹಿರಿಯ ಜ್ಯೋತಿಷ್ಯಗಳು ಹೇಳಿದ್ದಾರೆ. ಸ್ವತಃ ನನ್ನ ಅನುಭವಕ್ಕೆ ಬಂದಿದೆ. ಅದನ್ನ ನಾನು ಪ್ರಶ್ನೆ ಮಾಡಿ ನಾನೇ ಬಂಗಾರದಲ್ಲಿ ಮಾಡಿಸಿ ಹಾಕೊಂಡಾಗ ಸಹ ಅದು ಬಿದ್ದು ಅದು ತುಂಡಾಗಿರತಕ್ಕಂತಹ ಒಂದು ಪ್ರಸಂಗಗಳು ನಡೆದಿದೆ. ಆದ್ರಿಂದ ಬಂಗಾರದಲ್ಲಿ ಬ್ಲೂ ಸಫೈರ್ ಹಾಕುವಂತಹದ್ದು ಸಾಮಾನ್ಯವಾಗಿ ಇಲ್ಲ. ಇನ್ನು ನವರತ್ನ ಬಂಗಾರದಲ್ಲಿ ನವರತ್ನದ ಉಂಗುರ ಮಾಡಿಸ್ಕೊಂಡಾಗ ಅದರಲ್ಲಿ ಬ್ಲೂ ಸಫೈರ್ ಇದ್ದೇ ಇರುತ್ತೆ. ಅದನ್ನ ಹೇಳ್ತೇನಲ್ಲ, ಹೆಚ್ಚಿನದಾಗಿ ಇದನ್ನು ವಾಗ್ವಾದ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಸಹ ನವರತ್ನಾದಿಗಳನ್ನು ಹಾಕಬೇಕಾದ್ರೆ ಕೆಲವಿಷ್ಟು ಅನುಭವ ವೇದ್ಯ ಅಥವಾ ಅನುಭವದ ಆಧಾರದ ಮೇಲೆ ಕೆಲವಿಷ್ಟು ವಿಚಾರಗಳನ್ನು ನಾನು ಖಂಡಿತವಾಗಿ ನಿಮ್ಮ ಮುಂದೆ ಇವತ್ತು ತಿಳಿಸಲೇ ಇದ್ದೇನೆ. ಮೊದಲನೆಯದಾಗಿ ರತ್ನಧಾರಣೆಯನ್ನು ಮಾಡಬೇಕಾದ್ರೆ ರಾಶಿಯಾಧಾರಿತವಾದಂತಹ ರತ್ನಧಾರಣೆಯನ್ನ ಖಂಡಿತವಾಗಿ ಮಾಡಬೇಡಿ ಅಂತ ನಾನು ಹೇಳ್ತೇನೆ ನಿಮಗೆ. ಅಂದ್ರೆ ನನಗೆ 90% ಎಲ್ಲರೂ ಕೇಳ್ತಾರೆ, ಸ್ವಾಮಿ ನನ್ನ ಇಂಥ ರಾಶಿ ನಾನು ಯಾವ ರತ್ನವನ್ನು ಹಾಕೋಬೇಕು ಅಂತ. ಹಾಗೂ ನೀವು ಎಲ್ಲೇ ನೋಡಿ ಬೆಳ್ಳಿ ಬಂಗಾರ ಇತ್ಯಾದಿ ಅಂಗಡಿಗಳಲ್ಲಿ ನಿಮ್ಮ ಒಂದು ಒಂದು ಚಾರ್ಟ್ ಮಾಡಿಟ್ಟುಕೊಡ್ತಿರ್ತಾರೆ, ಈ ಮೇಷರಾಶಿಯವರ ನೀವು ಹೊಳ ಹಾಕಿ, ವೃಷಭ ರಾಶಿಯವರ ನೀವು ಇದನ್ನ ಏನು ವಜ್ರವನ್ನು ಹಾಕಿ, ಮಿಥುನ ರಾಶಿಯವರ ನೀವು ಪಚ್ಚೆಯನ್ನು ಧರಿಸಿ, ಈ ತರ ಒಂದಿಷ್ಟು ಚಾರ್ಟ್ಗಳನ್ನು ಮಾಡಿಬಿಡ್ತಾರೆ ಅವರು. ಆ ತರ ಚಾರ್ಟ್ ಆಧಾರದ ಮೇಲೆ ಅಂದ್ರೆ ನಿಮ್ಮ ರಾಶಿಯಾಧಿಪತಿಯ ಒಂದು ರತ್ನವನ್ನು ಧಾರಣೆ ಮಾಡುವಂತದ್ದು ಅಷ್ಟು ಸೂಕ್ತ ಅಲ್ಲ. ಯಾಕೆ ಅಂತಂದ್ರೆ ರತ್ನ ಧಾರಣೆ ಮಾಡಬೇಕಾದ್ರೆ ಮೊದಲನೇದಾಗಿ ಆ ಒಂದು ರತ್ನದ ಅಧಿಪತಿಯಾದ ಗ್ರಹ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಿತಿಯಲ್ಲೋ ಲಗ್ನಾತ್ ಉತ್ತಮ ಸ್ಥಿತಿಯಲ್ಲೋ ಅಂದ್ರೆ ಉತ್ತಮ ರಾಶಿಯಲ್ಲೋ ಅದಿರುವುದು ಬಹಳ ಕಡ್ಡಾಯ. ಹೀಗಿಲ್ಲದೆ ಆ ಒಂದು ಗ್ರಹ ನೀವು ಯಾವ ಧರಿಸುವಂತಹ ರತ್ನದ ಒಂದು ಅಧಿಪತಿ ಗ್ರಹ ಜಾತಕದಲ್ಲಿ ನೀಚ ಸ್ಥಿತನಾಗಿ ಅಥವಾ ವ್ಯಯಸ್ಥಿತನಾಗಿದ್ದಲ್ಲಿ ಖಂಡಿತ ಅದರ ಒಂದು ನೆಗೆಟಿವ್ ಎಫೆಕ್ಟ್ಸ್ ನೀವು ಅನುಭವಿಸಬೇಕಾಗಿ ಬರ್ತದೆ ಅನ್ನುವಂಥದ್ದು. ನಾನು ಎಷ್ಟು ಉದಾಹರಣೆಗಳನ್ನ ನಾನು ನೋಡಿರೋದ್ರ ಮೇಲೆ ಹೇಳ್ತಾ ಇದ್ದೇನೆ ನಿಮಗೆ. ಎರಡನೇದಾಗಿ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದ್ರೆ, ನೀವು ಜಾತಕವನ್ನು ಪರಿಶೀಲನೆ ಮಾಡದೆ ರತ್ನವನ್ನು ಧಾರಣೆ ಮಾಡಿದಾಗ ನೀವು ಇದೇ ಒಂದು ನಾನು ಹೇಳಿದ ಪ್ರಕಾರವಾಗಿ ತಪ್ಪು ರತ್ನಗಳನ್ನ ಧಾರಣೆ ಮಾಡುವುದರಿಂದ ನೆಗೆಟಿವ್ ಎಫೆಕ್ಟ್ಸ್ ಹೆಚ್ಚು ಬರುವಂತಹದ್ದು. ಹಾಗಾದ್ರೆ ಯಾವ ರತ್ನವನ್ನು ಧಾರಣೆ ಮಾಡಬೇಕು ಅಂತ ನೀವು ಕೇಳಿದ್ರೆ, ಮೊದಲನೇದಾಗಿ ನಿಮ್ಮ ಜಾತಕವನ್ನು ನಾವು ತಯಾರು ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ಜಾತಕದ ಅನುಸಾರವಾಗಿ, ನಿಮ್ಮ ಜಾತಕದ ಪ್ರಕಾರವಾಗಿ, ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಬಲಿಷ್ಠವಾಗಿದೆಯೋ ಅಥವಾ ಲಗ್ನಾತ್ ಉತ್ತಮ ಸ್ಥಿತಿಯಲ್ಲಿದೆಯೋ ಅಂತಹ ಒಂದು ರತ್ನಗಳನ್ನೇ ನೀವು ಧರಿಸುವಂತಹದ್ದು ಬಹಳ ಶ್ರೇಷ್ಠ. ಅದು ನಿಮಗೆ ಉತ್ತಮವಾದಂತಹ ಅತ್ಯುತ್ತಮವಾದ ಲಾಭಗಳನ್ನ, ಶೀಘ್ರಗತಿಯ ಲಾಭಗಳನ್ನ ಕೊಡಲಿಕ್ಕೆ ಸಹಾಯ ಆಗ್ತದೆ. ಆದ್ರಿಂದ ಎರಡನೇದು,
ಆಯ್ತು. ಇನ್ನು ಮೂರನೇ ವಿಚಾರ ಏನಂತಂದ್ರೆ, ನೀವು ಧರಿಸುವಂತಹ ರತ್ನಗಳು ಓಕೆ, ಒರಿಜಿನಲ್ ಸರ್ಟಿಫೈಡ್ ಎಲ್ಲದು ಓಕೆ ಅಂತಂದ್ರೆ, ಅದನ್ನ ಉಂಗುರ ಮಾಡಿಸಿಕೊಂಡ ನಂತರ ನೀವು ಡಾಲರ್ ಏನೋ ಒಂದು ನೀವು ನಿಮ್ಮ ಶರೀರದ ಮೇಲೆ ಅದನ್ನ ಧರಿಸಬೇಕು ಅಂತಂದಾಗ, ಧರಿಸುವ ಮುನ್ನ ನೀವು ಅದನ್ನ ಎನರ್ಜೈಸ್ ಮಾಡಬೇಕು. ಅಂತಂದ್ರೆ ಅದು ತಯಾರಾಗಿ ಉಂಗುರವಾಗಿಯೋ ಒಂದು ಡಾಲರ್ ಆಗಿಯೋ ಸಿದ್ಧವಾಗುವ ಮೊದಲು ಅದಕ್ಕೆ ಬಹಳಷ್ಟುವಾದಂತಹ ಒಂದು ನೆಗೆಟಿವ್ ಎನರ್ಜೀಸ್ ಫ್ಲೋ ಆಗಿರುವ ಸಾಧ್ಯತೆ ಇರುತ್ತೆ, ನಕಾರಾತ್ಮಕ ಶಕ್ತಿಗಳು ಅದಕ್ಕೆ ಇರುವಂತಹ ಸಾಧ್ಯತೆಗಳಿರುತ್ತೆ. ಆದ್ರಿಂದ ಅದನ್ನ ಶುದ್ಧಿ ಮಾಡಬೇಕು, ಅದನ್ನ ಎನರ್ಜೈಸ್ ಮಾಡಬೇಕು. ಅದನ್ನ ಯಾವ ರೀತಿಯಲ್ಲಿ ಎನರ್ಜೈಸ್ ಮಾಡಬೇಕು ಅದಕ್ಕೆಲ್ಲ ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರವಾಗಿ ಅದನ್ನ ಎನರ್ಜೈಸ್ ಮಾಡಿ, ಮೊದಲು ಶುದ್ಧಿ ಮಾಡಿ ನಂತರ ಅದನ್ನ ಎನರ್ಜೈಸ್ ಮಾಡಿ, ಯಾವ ದಿನ ಅದನ್ನ ಧರಿಸಿದ್ರೆ ಉತ್ತಮವೋ ಅವತ್ತಿನ ದಿವಸ ಅದನ್ನ ಧರಿಸುವುದು. ಅಂದ್ರೆ ನಾವು ತ್ರಿದಿನ ಅಂತ ಹೇಳ್ತೇವೆ, ಸಾಮಾನ್ಯವಾಗಿ ತ್ರಿದಿನ, ಇನ್ನ ಹೆಚ್ಚಿನ ಕಾಲಾವಧಾಶವನ್ನು ನೀವು ತೆಗೆದುಕೊಂಡು ನೀವು ಅದನ್ನ ರತ್ನಗಳನ್ನ ಎನರ್ಜೈಸ್ ಮಾಡಿ ಅಂದ್ರೆ ಪೂಜೆಗಳನ್ನ ಮಾಡಿದ್ರೆ ತುಂಬಾ ಉತ್ತಮ. ಉದಾಹರಣೆಗೆ ನೀವು ಪಚ್ಚೆ ಅಂತ ಇಟ್ಕೊಳ್ಳಿ, ಪಚ್ಚೆ ಅನ್ನುವ ರತ್ನವನ್ನ ಧಾರಣೆ ಮಾಡಬೇಕು ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಬಹಳ ಮುಖ್ಯವಾಗಿ ಬುಧ ಗ್ರಹ ಉತ್ತಮ ಸ್ಥಿತಿಯಲ್ಲಿರಬೇಕು. ಲಗ್ನ ನಿಮ್ದು ಮಿಥುನ ಲಗ್ನ ಆಗಿದ್ದು ಅಥವಾ ಯಾವುದೇ ಲಗ್ನ, ನಿಮ್ಮ ಲಗ್ನದಿಂದ ಬುಧ ಅತ್ಯುತ್ತಮವಾಗಿ ಅತ್ಯುತ್ತಮವಾದ ಸ್ಥಾನದಲ್ಲಾಗ್ಲಿ ಅತ್ಯುತ್ತಮವಾದ ಸ್ಥಿತಿಯಲ್ಲಾಗ್ಲಿ ಇರಬೇಕು. ಮೀನ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಬುಧ ಇದ್ದಾನೆ ಅಂದ್ರೆ ನೀವು ಪಚ್ಚೆ ಧಾರಣೆ ಮಾಡುವುದರಿಂದಾಗಿ ನಿಮಗೆ ನೆಗೆಟಿವ್ ಎಫೆಕ್ಟ್ಸ್ ಹೆಚ್ಚಾಗ್ತದೆ ವಿನಃ ಉತ್ತಮವಾದ ಪಾಸಿಟಿವ್ ಇದು ಬರೋದಿಲ್ಲ. ಆದ್ರಿಂದ ಈ ತರದ ಕೆಲವಿಷ್ಟು ವಿಚಾರಗಳನ್ನ ನಾವು ತಗೋಬೇಕು. ಎರಡನೇದಾಗಿ ಅದೇ ಪಚ್ಚೆನ ಧಾರಣೆ ಎಲ್ಲ ಚೆನ್ನಾಗಿದೆ, ಪಚ್ಚೆನ ಧಾರಣೆ ಮಾಡ್ತಾ ಇದ್ದೀನಿ ಅಂತ ಅದರಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ನೋಡಬೇಕಾದೇನು ಅಂತಂದ್ರೆ ಆ ಪಚ್ಚೆ ರತ್ನವನ್ನ ಎನರ್ಜೈಸ್ ಮಾಡಬೇಕು. ಯಾವ ತರ ಎನರ್ಜೈಸ್ ಮಾಡಬೇಕು? ಜಲಾಧಿವಾಸ, ಮೊದಲನೇದಾಗಿ ನೀರಲ್ಲಿ ಒಂದ್ ಸ್ವಲ್ಪ ದಿವಸ ಇಡುವಂತದ್ದು, ನಂತರ ರತ್ನ ಅದನ್ನ ಕ್ಷೀರಾಧಿವಾಸ ಹಾಲಿನಲ್ಲಿ ಅದಕ್ಕೆ ಅಭಿಷೇಕ ಮಾಡಿ ಅದನ್ನ ಶುದ್ಧಿ ಮಾಡುವಂತದ್ದು, ಹಾಗೂ ಅದಕ್ಕೆ ಪುರುಷ ಸೂಕ್ತ, ಯಾಕೆಂದ್ರೆ ಅದರ ಅಧಿಪತಿ ಬುಧ, ಬುಧನ ಅಭಿಮಾನಿ ದೇವರು ವಿಷ್ಣು, ಮಹಾವಿಷ್ಣುವಿನ ಒಂದು ಮಂತ್ರವಾದಂತಹ ಪುರುಷ ಸೂಕ್ತದಿಂದಲೋ ವಿಷ್ಣು ಸೂಕ್ತದಿಂದಲೋ ನಿತ್ಯ ಅದಕ್ಕೆ ಅಭಿಷೇಕ ಆದಿಗಳನ್ನು ಮಾಡಿದಾಗ ಅದು ಎನರ್ಜೈಸ್ ಆಗುತ್ತೆ. ಅದನ್ನು ಬುಧವಾರದ ದಿವಸ ಬೆಳ್ಳಿಯಲ್ಲಿ ಅಥವಾ ಬಂಗಾರದಲ್ಲೋ ನಿಮ್ಮ ಕಿರು ಬೆರಳಿಗೆ ಹಾಕೊಳ್ಳುವುದರ ಮೂಲಕ ನಿಮಗೆ ಅದರ ಒಂದು ಸಂಪೂರ್ಣ ಫಲ ನಿಮಗೆ ಬಹಳ ಉತ್ತಮವಾಗಿ ಸಿಗ್ತದೆ. ಹೀಗೆ ರತ್ನಧಾರಣೆಯಲ್ಲಿ ಹತ್ತು ಹಲವು ವಿಚಾರಗಳಿದೆ. ಇದನ್ನು ಮುಂದೆ ಕ್ರಮವಾಗಿ ಇದನ್ನೇ ತಿಳ್ಕೊಳ್ಳೋಣ. ಖಂಡಿತವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಿ, ಏನಾದ್ರೂ ಡೌಟ್ ಗಳಿದ್ರೆ ಕಮೆಂಟ್ ಮಾಡಿ, ಹಾಗೂ ನನ್ನ ಸಂಪರ್ಕ ಮಾಡಬೇಕಾದ್ರೆ ನಂಬರ್ ಮೇಲ್ಗಡೆ ಬರ್ತಾ ಇದೆ, ನಂಬರ್ ಅಲ್ಲಿ ಸಂಪರ್ಕ ಮಾಡಬಹುದು, ವಾಟ್ಸ್ಆಪ್ ಅಲ್ಲಿ ಕ್ವಶನ್ ಕೇಳಬಹುದು. ಈ ಪ್ರಕಾರವಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.